ಸುಂದರವಾಗಿ ಕಾಣಿಸ್ಕೊಳ್ಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ. ಆದರೆ ಮಹಿಳೆಯರು ಮದುವೆಯಾಗಿ ಮಕ್ಕಳಾದ ನಂತರ ತೂಕ ಹೆಚ್ಚಾಗುವಂತಹ ಸಮಸ್ಯೆಯನ್ನ ಖಂಡಿತವಾಗ್ಲೂ ಅನುಭವಿಸಿರ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರು ಮೊದಲಿನ ಸ್ಥಿತಿಗೆ ಅಥವಾ ಮೊದಲಿನ ತೂಕಕ್ಕೆ ಬರೋದಕ್ಕೆ ಸಾಧ್ಯನೇ ಆಗಿರೋದಿಲ್ಲ. ಅದರಲ್ಲೂ 40 ವರ್ಷದ ನಂತರ ತೂಕವನ್ನ ಇಳಿಸಿ ಫಿಟ್ ಆಗಿರ್ಬೇಕು ಅನ್ನೋ ಆಸೆ ನಿಮ್ಮಲ್ಲೂ ಇದೆಯಾ? ಹಾಗಾದ್ರೆ ಅತಿಯಾದ ತೂಕವನ್ನ ಇಳಿಸಿ ನೀವು ಫಿಟ್ ಅಂಡ್ ಫೈನ್ ಆಗಿರ್ಬೇಕು ಅಂದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಗೃಹಿಣಿಯರೇ, 40 ವರ್ಷದ ನಂತರವೂ ಫಿಟ್ ಆಗಿರಲು ಇಲ್ಲಿದೆ ಸಿಂಪಲ್ ಟಿಪ್ಸ್. ಸುಂದರವಾಗಿ ಕಾಣಬೇಕು ಎನ್ನುವ ಆಸೆ ಎಲ್ರಿಗೂ ಇರುತ್ತೆ. ಆದ್ರೆ ಮಹಿಳೆಯರಲ್ಲಿ ಮದುವೆಯಾಗಿ ಮಕ್ಕಳಾದ ಮೇಲೆ ತೂಕ ಹೆಚ್ಚಾಗುವಂತಹ ಸಮಸ್ಯೆಯನ್ನು ಖಂಡಿತ ಅನುಭವಿಸುತ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮೊದಲಿನ ತೂಕಕ್ಕೆ ಮಾತ್ರ ಮರಳೋದು ಆಗೋದೇ ಇಲ್ಲ. ಅದರಲ್ಲೂ 40 ವರ್ಷದ ನಂತರ ತೂಕ ಇಳಿಸಿಕೊಂಡು ಫಿಟ್ ಆಗಿರಬೇಕು ಅನ್ನುವ ಆಸೆ ಎಲ್ಲರಲ್ಲೂ ಇರುತ್ತೆ. ಆದ್ರೆ ಹಲವಾರು ಕಾರಣಗಳಿಂದ ಇದು ಸಾಧ್ಯವಾಗುವುದಿಲ್ಲ. ನೀವು ಸಹ ಅತಿಯಾದ ತೂಕವನ್ನು ಇಳಿಸಿ ನೀವು ಫಿಟ್ ಆಗಿರ್ಬೇಕಾ? ಹಾಗಾದ್ರೆ ಖುದ್ದು ಬಾಲಿವುಡ್ ಚಿತ್ರನಟಿ ಕರೀನಾ ಕಪೂರ್ ನೀಡಿರುವ ಈ ಕೆಲವು ಸಿಂಪಲ್ ಟಿಪ್ಸ್ ಅನ್ನು ನೀವು ಸಹ ಫಾಲೋ ಮಾಡಬೇಕು. ಮಕ್ಕಳಾದ ನಂತರ ಫಿಟ್ನೆಸ್ ಕಾಪಾಡಿಕೊಳ್ಳುವುದು ಹೇಗೆ? ನಿಮ್ಗೆಲ್ಲ ಬಾಲಿವುಡ್ ಹೀರೋಯಿನ್ ಕರೀನಾ ಕಪೂರ್ ಬಗ್ಗೆ ಗೊತ್ತಿದೆಯಲ್ಲ. 2 ಮಕ್ಕಳಾದ್ರೂ ಈಗ್ಲೂ ಕೂಡ ನವ ಯುವತಿಯಂತೆ ಫಿಟ್ ಆಗಿದ್ದಾರೆ. ಈಗಿನ ಜನರೇಷನ್ ಹುಡುಗಿಯರು ನಾಚುವಂತೆ ದೇಹ ಸೌಂದರ್ಯವನ್ನು ಕಾಪಾಡಿಕೊಂಡಿದ್ದಾರೆ. ಇವತ್ತು ನಾವು ನಿಮ್ಗೆ ಅಧಿಕ ಪೌಷ್ಟಿಕಾಂಶಗಳನ್ನು ಸೇವಿಸಿ 40 ವರ್ಷಗಳ ನಂತರವೂ ಫಿಟ್ ಆಗಿರೋದು ಹೇಗೆ ಎಂಬುದನ್ನು ಹೇಳ್ತೀವಿ. ಅದಕ್ಕಾಗಿ ನೀವು ಕರೀನಾ ಕಪೂರ್ ಫಿಟ್ನೆಸ್ ಟಿಪ್ಸ್ ಅನ್ನು ಫಾಲೋ ಮಾಡಿ. ಇದು ಖುದ್ದು ಕರೀನಾ ಕಪೂರ್ ಅವರೇ ಹೇಳಿರೋ ಕೆಲವೊಂದು ಡಯಟ್ ಟಿಪ್ಸ್. 2 ಮಕ್ಕಳಾದ ಮೇಲೆ ದೇಹ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದು ಸುಲಭದ ಮಾತಲ್ಲ, ಏಕೆಂದ್ರೆ ದೇಹಕ್ಕೆ ಸಾಕಷ್ಟು ಪೌಷ್ಟಿಕಾಂಶಗಳ ಅಗತ್ಯವಿರುತ್ತದೆ. ಇಂತಹ ಸಮಯದಲ್ಲಿ ನಾವು ಫಿಟ್ನೆಸ್ ಅಂತ ಆಹಾರವನ್ನು ಸರಿಯಾಗಿ ತಿನ್ನದೆ ಹೋದರೆ ನಮ್ಮ ಪ್ರಾಣಕ್ಕೆ ಆಪತ್ತು ಬರಬಹುದು ಎನ್ನುತ್ತಾರೆ ನಟಿ ಕರೀನಾ. ಬೆಳಗಿನ ಆಹಾರ ಪೌಷ್ಟಿಕಾಂಶಯುಕ್ತವಾಗಿರಲಿ. ಬೆಳಗಿನ ಸಮಯ ನಾವು ಎಷ್ಟು ಪ್ರಮಾಣದಲ್ಲಿ ಹಾಗೂ ಯಾವ ರೀತಿಯ ಆಹಾರವನ್ನು ಸೇವಿಸುತ್ತೇವೆ ಅನ್ನೋದು ಇಲ್ಲಿ ತುಂಬಾನೇ ಮುಖ್ಯವಾಗುತ್ತದೆ. ಬೆಳಗಿನ ವರ್ಕೌಟ್ಗೂ 60-90 ನಿಮಿಷದ ಮೊದಲು ಫೈಬರ್ ಯುಕ್ತ ಆಹಾರವನ್ನು ಸೇವಿಸಬೇಕು. ಇದು ನಮ್ಮ ತೋಳುಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ. ಇದರಿಂದ ನೀವು ವ್ಯಾಯಾಮ ಸಮಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಕೊಬ್ಬನ್ನು ಕರಗಿಸಲು ಸಾಧ್ಯವಾಗುತ್ತೆ. ನಿಂಬೆ ನೀರಿನೊಂದಿಗೆ ಕೇಸರಿ ಸೇರಿಸಿ ಕುಡಿಯಿರಿ. ಮಧ್ಯಾಹ್ನದ ಊಟ ಆದ ಸುಮಾರು 1 ಗಂಟೆಯ ನಂತರ ನೀರಿಗೆ ನಿಂಬೆ ರಸ ಸೇರಿಸಿ. ಅದರ ಜೊತೆ ಕಪ್ಪು ಉಪ್ಪು, ಶುಂಠಿ, ಕೇಸರಿಯನ್ನು ಸೇರಿಸಿ ಕುಡಿಯಿರಿ. ಕೇಸರಿ ನಿಮ್ಮ ಕೂದಲು ಹಾಗೂ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇನ್ನು ಇದನ್ನು ಕುಡಿಯುವುದರಿಂದ ಒತ್ತಡ ಸಮಯದಲ್ಲಿ ಕೊಂಚ ಮಟ್ಟಿಗೆ ರಿಲ್ಯಾಕ್ಸ್ ಕೂಡ ಆಗುತ್ತೆ. ರಾತ್ರಿಗೆ ಹಣ್ಣುಗಳನ್ನೇ ತಿನ್ನಬೇಕೆಂದಿಲ್ಲ, ಯಾಕಂದರೆ ಗೃಹಿಣಿಯಾದವಳಿಗೆ ದೇಹಕ್ಕೆ ಪೌಷ್ಟಿಕಾಂಶಗಳು ಅಗತ್ಯವಾಗಿ ಬೇಕಾಗುತ್ತೆ. ಹೀಗಾಗಿ ಅನ್ನ, ಬೇಳೆಸಾರು ಜೊತೆಗೆ ತುಪ್ಪ, ಕಿಚಡಿ ಜೊತೆಗೆ ಮೊಸರು, ತುಪ್ಪದ ಜೊತೆಗೆ ಜೋಳದ ರೊಟ್ಟಿ, ರಾಗಿ ಮುದ್ದೆ ಜೊತೆಗೆ ಸೊಪ್ಪಿನ ಸಾರು, ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದಾದರೂ ಆಹಾರವನ್ನು ಸೇವಿಸಬಹುದು. ಆಹಾರವನ್ನು ಸೇವಿಸುವುದರಿಂದ ಸಾಮಾನ್ಯವಾಗಿ ನಿಮಗೆ ಹಾರ್ಮೋನ್ಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಎದುರಾಗುವುದನ್ನು ಕೊಂಚ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಇದರ ಜೊತೆಗೆ ನಿಮ್ಮ ತ್ವಚೆ ಮತ್ತಷ್ಟು ಸುಂದರವಾಗಿ ಕಾಣುತ್ತದೆ. 40 ವರ್ಷದ ನಂತರ ನಿಮ್ಮ ಆಹಾರದ ಕ್ರಮ ಹೀಗಿರಲಿ. 40 ವರ್ಷಕ್ಕೆ ಕಾಲಿಟ್ಟ ತಕ್ಷಣ ನೀವು ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಮಹಿಳೆಯರಿಗೆ ಪ್ರೋಟೀನ್ ಅಂಶ ಮುಖ್ಯವಾಗಿರುತ್ತದೆ. ಮೀನು, ಬೀನ್ಸ್, ಕಾಳು, ಮಾಂಸ, ಡೈರಿ ಪ್ರಾಡಕ್ಟ್ಗಳಲ್ಲಿ ಅಧಿಕ ಪ್ರಮಾಣದ ಪ್ರೋಟೀನ್ ಇರುತ್ತದೆ. ಇದರ ಜೊತೆಗೆ ಕಾರ್ಬೋಹೈಡ್ರೇಟ್, ವಿಟಮಿನ್, ಕೊಬ್ಬು, ಮಿನರಲ್, ನೀರನ್ನು ದೇಹ ಬಯಸುತ್ತದೆ.
ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆ ಮಾಡುವುದರಿಂದ ಅನೇಕ ರೋಗ ರಚನೆಗಳು ಬರುವುದರಿಂದ ತಪ್ಪಿಸಿಕೊಳ್ಳಬಹುದು. ಆಸ್ಟಿಯೋಪೊರಾಸಿಸ್, ಡಯಾಬಿಟೀಸ್, ಹೃದಯ ಸಂಬಂಧಿತ ಕಾಯಿಲೆಗಳು, ಅಧಿಕ ರಕ್ತದೊತ್ತಡ, ಅಷ್ಟೇ ಯಾಕೆ ಕ್ಯಾನ್ಸರ್ನಿಂದಲೂ ತಪ್ಪಿಸಿಕೊಳ್ಳಬಹುದು. ಹಸಿರು ತರಕಾರಿ, ಬಟಾಣಿ, ಕ್ಯಾರೆಟ್, ಟೊಮೆಟೊ, ಪಿಷ್ಟಯುಕ್ತ ಹಾಗೂ ಪಿಷ್ಟವಲ್ಲದ ಎಲ್ಲ ಬಗೆಯ ತರಕಾರಿಗಳು ನೀವು ಸೇವಿಸುವ ಆಹಾರದಲ್ಲಿದ್ದರೆ ಉತ್ತಮ. ಬೇರೆ ಬೇರೆ ವಿಧದ ಹಣ್ಣುಗಳನ್ನು ಸೇವಿಸಿ. ನೀವು ದಿನನಿತ್ಯ ಸೇವಿಸುವ ಅಧಿಕ ಆಹಾರದ ಅರ್ಧದಷ್ಟು ಆಹಾರವನ್ನು ಸೇವಿಸಲೇಬೇಕು. ಕೊಬ್ಬಿನ ಅಂಶ ಕಡಿಮೆ ಇರುವ ಡೈರಿ ಪ್ರಾಡಕ್ಟ್ಗಳನ್ನು ಸೇವಿಸಿ. ಅವುಗಳೆಂದರೆ ಹಾಲು, ಮೊಸರು, ಚೀಸ್, ಸೋಯಾ ಮುಂತಾದವುಗಳು. ಆರೋಗ್ಯಕರ ಎಣ್ಣೆಯನ್ನೇ ಅಡಿಗೆಗೆ ಬಳಸಿ. ಪ್ರತಿನಿತ್ಯ ಸೇವಿಸುವ ಕ್ಯಾಲರಿಗಿಂತ 10% ಕಡಿಮೆ ಪ್ರಮಾಣದ ಕ್ಯಾಲರಿಯನ್ನು ಸೇವಿಸಿ. ಸಕ್ಕರೆಗೆ ಬದಲಾಗಿ ಬೆಲ್ಲ ಅಥವಾ ಬೇರೆ ಪದಾರ್ಥಗಳನ್ನು ಸೇರಿಸಿ. 2,300 mg ಕಡಿಮೆ ಪ್ರಮಾಣದ ಸೋಡಿಯಂ ಅನ್ನು ಪ್ರತಿನಿತ್ಯ ಸೇವಿಸಿ. ದಿನದಲ್ಲಿ 1 ಅಧಿಕ ಬಾರಿ ಆಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ನಿಮ್ಮ ನಿತ್ಯದ ಡಯಟ್ನಲ್ಲಿ ಅಧಿಕ ಕ್ಯಾಲ್ಸಿಯಂ, ಫೈಬರ್, ಪೊಟ್ಯಾಸಿಯಂ, ವಿಟಮಿನ್ ಎ ಮತ್ತು ಸಿ ಇರಲಿ. ನಿಮ್ಮ ಸುತ್ತಮುತ್ತ ನಡೆಯುವ ಆರೋಗ್ಯ ಸಂಬಂಧಿಸಿದ ಮಾಹಿತಿ ಹಾಗೂ ವಿಡಿಯೋಗಳನ್ನ ನೀವೀಗ ನಮ್ಮೊಂದಿಗೆ ನೇರವಾಗಿ ಹಂಚಿಕೋಬಹುದು. ನಮ್ಮ ಇಮೇಲ್ ಐಡಿ healthexpress@ayushtv.in. Click on the bell icon to watch our latest videos.